ಇವತ್ತು ನಮಗೇನಾದ್ರು ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಯಾರನ್ನಾರು ಕೇಳೋಕ್ಕಿಂತ ಮುಂಚೆ ಗೂಗಲ್ ಮಾಡ್ತೀವಿ. ಒಂದು ವೇಳೆ ಗೂಗಲಿಂದ ನಮಗೇನು ಉತ್ತರ ಸಿಗಲಿಲ್ಲ ಅಂದ್ಕೊಳ್ಳಿ, ಆವಾಗ ಇನ್ನೊಬ್ರ ಹತ್ರ ಹೋಗಿ ಕೇಳ್ತೀವಿ, ಅವರು ಗೂಗಲ್ ಮಾಡಿಬಿಟ್ಟು ನಮಗೆ ಹೇಳ್ತಾರೆ. ಇನ್ನೂ ಹೇಳಬೇಕು ಅಂದರೆ ನಮಗೆ ಹೊಟ್ಟೆ ಹಸಿತಿದೆ ಅನ್ನೋದೇ ಗೂಗಲ್ ನೋಡಿಬಿಟ್ಟು ತಿಳ್ಕೊಳ್ಳೋಂಥ ಪರಿಸ್ಥಿತಿಲಿ ಇವತ್ತಿದ್ದೀವಿ. ಹಾಗಾದರೆ ಈ ಗೂಗಲ್, ಇಂಟರ್ನೆಟ್, ವೆಬ್ ಯಾವ ರೀತಿ ಬೆಳೀತು? ವೆಬ್ 1.0 ಅಂದರೆ ಏನು? ವೆಬ್ 2.0 ಅಂದರೆ ಏನು? ವೆಬ್ 3.0 ಅಂದರೆ ಏನು? ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭೂಗೋಳ ಚಾನಲ್ಗೆ ಸ್ವಾಗತ. ವಿಡಿಯೋ ಒಳಗೆ ಹೋಗೋಣ. ಒಂದು ಕಾಲದಲ್ಲಿ ನಮಗೆ ಮಾಹಿತಿ, ಇನ್ಫಾರ್ಮೇಷನ್ ಯಾವ ರೀತಿ ಬರ್ತಾಯಿತ್ತು? ಯಾರೊಬ್ಬ ಊರಲ್ಲಿ ಡಂಗೂರ ಹೊಡ್ಕೊಂಡು ಬರ್ತಾನೆ, ಅವನ ಮೂಲಕ ಇನ್ಫಾರ್ಮೇಷನ್ ಎಲ್ರಿಗೂ ಬಂದು ತಲುಪುತ್ತೆ. ಆಮೇಲೆ ಗಾಸಿಪ್ ಮೂಲಕ ಕರೆಕ್ಟಾಗಿರುವಂಥ ಮಾಹಿತಿ ಬರ್ಬೋದು ಅಥವಾ ತಪ್ಪಾಗಿರುವಂಥ ಮಾಹಿತಿ ಬರ್ಬೋದು. ಆಮೇಲೆ ನ್ಯೂಸ್ ಪೇಪರ್ ಬಂತು, ರೇಡಿಯೋ ಬಂತು, ಟೆಲಿವಿಷನ್ ಬಂತು. ಈ early 90s ಬಂದಿದ್ದೆ ಈ ಇಂಟರ್ನೆಟ್, ವೆಬ್ ಅನ್ನೋದು. ಅದು ವೆಬ್ 1.0 ಅಂತ ಹೇಳ್ತಾರೆ, ವರ್ಷನ್ 1.0. ಈ ವರ್ಷನ್ 1.0ನಲ್ಲಿ ಇದ್ದಿದ್ದೆಲ್ಲ ಒಂದು ಸ್ಟ್ಯಾಟಿಕ್ ವೆಬ್ ಪೇಜ್. ಸ್ಟ್ಯಾಟಿಕ್ ವೆಬ್ ಪೇಜ್ ಅಂದ್ರೇನು ಅಂದರೆ ಅದೊಂದು ರೀಡ್ ಓನ್ಲಿ ಪೇಜಸ್ ಅಂತ ಹೇಳ್ತಾರೆ. ನಾವು ಆ ವೆಬ್ ಪೇಜ್ನ ಓಪನ್ ಮಾಡಿದ್ರೆ ನಮ್ಮಿಂದ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಇನ್ಫಾರ್ಮೇಷನ್ ಮಾತ್ರ ನಾವು ಓದ್ಬೋದು. ಬರೀ ರೀಡ್ ಓನ್ಲಿ ಅಂತ ಹೇಳೋದು ಅದಕ್ಕೇ. ಇನ್ನೂ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಯಾವುದೋ ಒಂದು ಸರ್ವರ್ ಕನೆಕ್ಟ್ ಆಗಿಬಿಟ್ಟು ಒಂದು PDF ಡಾಕ್ಯುಮೆಂಟ್ ಓದಿದ್ರೆ ಹೇಗಿರುತ್ತೆ, ಆ ರೀತಿ ವೆಬ್ 1.0 ಮೂಲಕ ನಾವು ಒಂದು ಸ್ಟ್ಯಾಟಿಕ್ ವೆಬ್ ಪೇಜಸ್ನ ನೋಡುವಂತಹ ಒಂದು ಫೆಸಿಲಿಟಿ ಇತ್ತು. ಆಮೇಲೆ ಅದರಲ್ಲಿ ಯಾವುದಾದ್ರು ಒಂದು ಲಿಂಕ್ ಸೆಲೆಕ್ಟ್ ಮಾಡಿದ್ರೆ ಅದೊಂದು ಹೈಪರ್ ಲಿಂಕ್ ಆಗಿರುತ್ತೆ, ಅದು ಇನ್ನೊಂದು ವೆಬ್ ಪೇಜಿಗೆ ತೊಗೊಂಡೋಗುತ್ತೆ, ನಾವು ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಇದೆಲ್ಲ ಒಂದು ಸ್ಟ್ಯಾಟಿಕ್ ವೆಬ್ ಪೇಜ್, ನಮ್ಮಿಂದ ಏನು ಇಂಟ್ರ್ಯಾಕ್ಷನ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ. ಆಮೇಲೆ ಈ ಲೇಟ್ 90s ಅಥವಾ early 2000s ಬಂದಿದ್ದೆ ಈ ವೆಬ್ 2.0 ಅನ್ನೋದು. ವೆಬ್ 2.0ನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ 90s ಕಿಡ್ಸ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಫಸ್ಟ್ ನಾವು ಯಾಹೂ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ವಿ, Rediff ID ಕ್ರಿಯೇಟ್ ಮಾಡ್ಕೊಂಡ್ವಿ, ಆಮೇಲೆ ಜಿಮೇಲ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ಟೇಜಲ್ಲಿ ಆರ್ಕೂಟ್ ಬಂತು, ಫೇಸ್ಬುಕ್ ಬಂತು. 2008-09 ಫೇಸ್ಬುಕ್ ತುಂಬ ಪಾಪ್ಯುಲರ್ ಆಯಿತು. ಆಮೇಲೆ ವಾಟ್ಸ್ಆ್ಯಪ್ ಅಂತೆ, ಟ್ವಿಟರ್, ಇನ್ಸ್ಟಾಗ್ರಾಮ್, ಓಲಾ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ ಅಂತ ಹೇಳಿ ಇದು ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಯಿತು, ಬೆಳೀತಾನೆ ಹೋಯಿತು. ಈ ಒಂದೊಂದು ಅಪ್ಲಿಕೇಶನಲ್ಲೂ ನಾವು ನಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತಾಯಿದ್ವಿ. ನಮ್ಮ ಪ್ರೊಫೈಲ್ ಮೂಲಕ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ವಿ. ಆ ಇನ್ಫಾರ್ಮೇಷನ್ನ ಇಟ್ಕೊಂಡು ನಮಗೆ ಆ್ಯಡ್ಸ್ ಬರೋದು. ನಾವು ಕೇಳ್ಬೋದು, ಫೇಸ್ಬುಕ್ಕಲ್ಲಿ 600 ಕೋಟಿ ಜನ ಅಕೌಂಟ್ ಓಪನ್ ಮಾಡಿದ್ದಾರೆ. 600 ಕೋಟಿ ಜನರಿಗೆ ಅವ್ರು ಫ್ರೀಯಾಗಿ ಅಕೌಂಟ್ ಕೊಡೋಕ್ಕಾಗತ್ತಾ? ನಾವು ಇಷ್ಟ ಬಂದಷ್ಟು ಫೋಟೋಸ್ ಲೋಡ್ ಮಾಡ್ತೀವಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಅಷ್ಟು ಫೆಸಿಲಿಟೀಸನ್ನು ಬಳಸ್ತೀವಿ. ಇದೆಲ್ಲ ಅವ್ರು ಫ್ರೀಯಾಗಿ ಕೊಡ್ತಾರೆ? ಖಂಡಿತ ಅಲ್ಲ. ಅವ್ರೇನು ಮಾಡ್ತಾರೆ, ನಮ್ಮ ಇನ್ಫಾರ್ಮೇಷನ್ನ ತೊಗೋತಾರೆ. ನಮ್ಮ ಇನ್ಫಾರ್ಮೇಷನ್ನ ಅವರು ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ಅಥವಾ e-commerce ವೆಬ್ಸೈಟ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ ಅವ್ರಿಗೆಲ್ಲ ಕೊಡ್ತಾರೆ. ನಮ್ಮ ಇಂಟ್ರೆಸ್ಟ್ ಏನು ಅಂತ ಅರ್ಥ ಮಾಡ್ಕೋತಾರೆ. ನಾವು ಯಾವ ರೀತಿ ಫೋಟೋಸ್ ಲೈಕ್ ಮಾಡ್ತೀವಿ, ನಾವು ಎಲ್ಲಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಫೋಟೋಸ್ ಹಾಕಿದ್ರೆ ಎಲ್ಲಿದ್ವಿ, ಎಲ್ಲಿ ಹೋಗಿದ್ವಿ ಅದೆಲ್ಲ ಗೊತ್ತಾಗುತ್ತಲ್ವ. ಸೊ ಈ ರೀತಿ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾರೆ. ನನ್ನ ಇಂಟ್ರೆಸ್ಟ್ ಏನು, ನಾನು ಯಾವ ರೀತಿ ವೀಡಿಯೋಸ್ ನೋಡ್ತೀನಿ, ಯಾವ ರೀತಿ ನ್ಯೂಸನ್ನು ಓದ್ತೀನಿ, ಇದನ್ನೆಲ್ಲ ತಿಳ್ಕೊಂಡು ಅದನ್ನು ಯಾರ್ಯಾರಿಗೆ ಕೊಡಬೇಕೋ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇವರು ದುಡ್ಡು ಮಾಡ್ತಾರೆ. ಇದು ಈ ವೆಬ್ 2.0ನಲ್ಲಿ ಇರುವಂತಹ ಒಂದು ಅದನ್ನ ಬೆನಿಫಿಟ್ ಅಂತ ಕರಿಬೋದು, ಅಥವಾ ನಮ್ಮ ಪ್ರೈವಸಿ ಹೋಯಿತು ಅಂತ ಹೇಳ್ಬೋದು. ಅದು ಹೆಂಗೆ ಬೇಕಾದ್ರೆ ಹೇಳ್ಕೊಬೋದು. ಬಟ್ ಇಲ್ಲಿ ವೆಬ್ 2.0 ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಾಯಿಲ್ಲ. ಇದು ಈ ವೆಬ್ 2.0ಇಂದ ಸುಮಾರು ಜಾಬ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಯಿತು. ಓಲಾ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ, ಅಮೆಝಾನ್ ಇದೆಲ್ಲ ಬಂದಮೇಲೆ ಜಾಬ್ ಆಪರ್ಚುನಿಟೀಸ್ ಕೂಡ ಸುಮಾರು ಕ್ರಿಯೇಟ್ ಆಯಿತು. ಬಟ್ ನಾನು 1.0ಗೂ 2.0ಗೆ ಇರುವಂತಹ ವ್ಯತ್ಯಾಸ ಹೇಳ್ತಾ ಇರೋದು. ಸೊ 2.0ನಲ್ಲಿ ಇಂಟರ್ಯಾಕ್ಷನ್ ಜಾಸ್ತಿ ಇತ್ತು. ಯೂಸರ್ಸ್ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿತ್ತು. ಸೈನ್ ಇನ್ ಮಾಡಿ ಯೂಟ್ಯೂಬ್ಗೆ ಹೋಗ್ಬೋದಾಗಿತ್ತು, ಸೈನ್ ಇನ್ ಮಾಡಿ ಗೂಗಲ್ ಯೂಸ್ ಮಾಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ನಮ್ಮ ಮಾಹಿತಿ, ನಮ್ಮ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಾವು ಅಲ್ಲಿಂದ ಮಾಹಿತಿ ಅಥವಾ ಬೆನಿಫಿಟನ್ನು ನಾವು ಪಡ್ಕೋತಾ ಇದ್ದೀವಿ. ಇದು ವೆಬ್ 2.0 ಅನ್ನೋದು. ಸೊ ಒಂದು ಗಂಡ ಹೆಂಡ್ತಿ, ಆ ಹೆಂಡ್ತಿಗೆ ಒಂದು ಡೌಟ್ ಬರುತ್ತಂತೆ, ಒಂದು ವೇಳೆ ನಾನು ಪ್ರೆಗ್ನೆಂಟ್ ಆಗಿದ್ದೀನ ಇಲ್ವಾ ಅಂತ. ಅವಳೇನು ಮಾಡ್ತಾಳೆ, ಗೂಗಲ್ ಹೋಗ್ಬಿಟ್ಟು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನು ಅಂತ ಹೇಳಿ ಗೂಗಲ್ ಸರ್ಚ್ ಮಾಡ್ತಾಳೆ. ಅವಳು ಸರ್ಚ್ ಮಾಡಿದ್ದೇ ತಡ ಗಂಡಂಗೆ ಅವ್ನು ಯೂಟ್ಯೂಬ್ ಓಪನ್ ಮಾಡ್ತಿದ್ದಂಗೆ ಅವನಿಗೆ ಪೇರೆಂಟಿಂಗ್ ಸಂಬಂಧಪಟ್ಟ ಅಡ್ವರ್ಟೈಸ್ಮೆಂಟ್ಸ್ ಬರೋಕ್ಕೆ ಶುರುವಾಯ್ತಂತೆ. ಇವರಿಬ್ಬರು ಎಲ್ಲೋ ಒಂದು ಸೆಂಟ್ರಲೈಸ್ ಸರ್ವರಲ್ಲಿ ಕಪಲ್ ಅಂತ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಮ್ಯಾರಿಡ್ ಅಂತ ಹಾಕೊಂಡಿರ್ಬೋದು ಸ್ಟೇಟಸ್ಸು. ಈ ರೀತಿ ಇನ್ಫಾರ್ಮೇಷನ್ನು ಹಲವಾರು ಕಡೆ ಹೋಗಿರುತ್ತೆ. ಈ ಹುಡುಗಿ ಪ್ರೆಗ್ನೆನ್ಸಿ ರಿಲೇಟೆಡ್ ಸಿಂಪ್ಟಮ್ಸ್ನ ಸರ್ಚ್ ಮಾಡ್ತಿದ್ದಂಗೆ ಆ ಕುಕ್ಕೀಸ್ನ ಇಟ್ಕೊಂಡು ಮೆಷಿನ್ ಲರ್ನಿಂಗ್ ಟೆಕ್ನಾಲಜಿ ಇಟ್ಕೊಂಡು ಅದು ಈ ಗಂಡನಿಗೆ ಯೂಟ್ಯೂಬ್ ಓಪನ್ ಮಾಡ್ತಿದ್ದಂಗೆ ಪೇರೆಂಟಿಂಗ್ ಸಂಬಂಧಪಟ್ಟ ಆ್ಯಡ್ಸನ್ನು ತೋರ್ಸೋಕ್ಕೆ ಶುರು ಮಾಡಿದೆ. ಈ ರೀತಿ ವೆಬ್ 2.0 ನಲ್ಲಿ ನಾವು ಒಂದು ಸೆಂಟ್ರಲೈಸ್ ಸರ್ವರ್ಗೆ ನಮ್ಮ ಒಂದು ಯೂಸರ್ ಪ್ರೊಫೈಲ್ ನಮ್ಮ ಪ್ರೊಫೈಲ್ ಅನ್ನು ಕೊಡ್ತಾ ಇದ್ದೀವಿ ಆ ಪ್ರೊಫೈಲ್ ನ ಇಟ್ಕೊಂಡು ಅವರು ಬೇರೆ ಕಡೆ ಕಳಿಸಿ ಶೇರ್ ಮಾಡಿ ವ್ಯಾಪಾರ ಮಾಡ್ತಿದ್ದಾರೆ ಸೋ ಖಂಡಿತ ಅದು ಫ್ರೀ ಬಿಸಿನೆಸ್ ಅಲ್ಲ ಇದರಲ್ಲಿ ಅವರಿಗೂ ತುಂಬಾ ಸುಮಾರು ಲಾಭ ಇದೆ ನಾವು ಅದರಿಂದ ಲಾಭ ಪಡೆಕೊತಾನೆ ಇದೀವಿ ಸೋ ಇವತ್ತು ನಾವು ಬಳಸೋದು ವೆಬ್ 2.0 ಪ್ಲಾಟ್‌ಫಾರ್ಮ್ ಈಗ ಪ್ರಪಂಚ ವೆಬ್ 3.0 ಬಗ್ಗೆ ಮಾತಾಡ್ತಾ ಇದೆ 2.0 ಗೂ 3.0 ಗೂ ಏನು ವ್ಯತ್ಯಾಸ ಈಗ ನೀವು ನೋಡಿ 2.0 ನಲ್ಲಿ ನಾನು ಹೇಳಿದಂಗೆ ನಮ್ಮ ಯೂಸರ್ ಪ್ರೊಫೈಲ್ ಅನ್ನು ನಾವು ಒಂದು ಸೆಂಟ್ರಲೈಸ್ ಸರ್ವರ್ Facebook or Google or YouTube or ಯಾವುದೋ ಒಂದು ಸೆಂಟ್ರಲೈಸ್ ಸರ್ವರ್ ಗೆ ನಮ್ಮ ಇನ್ಫರ್ಮೇಷನ್ ನ ಕೊಡ್ತಾ ಇದೀವಿ ಅವರು ಆ ಇನ್ಫರ್ಮೇಷನ್ ನ ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ಇ-ಕಾಮರ್ಸ್ ವೆಬ್‌ಸೈಟ್ಸ್ ಇವರಿಗೆಲ್ಲ ನಮ್ಮ ಇನ್ಫರ್ಮೇಷನ್ ನ ಕೊಟ್ಟು ಅವರು ದುಡ್ಡು ಮಾಡ್ತಾ ಇದ್ದಾರೆ ಒಂದು ವೇಳೆ ಈ ಸೆಂಟ್ರಲೈಸ್ ಸರ್ವರ್ ನ ಬಿಟ್ಟು ನಾನೇ ನನ್ನ ಬಗ್ಗೆ ಇನ್ಫರ್ಮೇಷನ್ ಡೈರೆಕ್ಟ್ ಆಗಿ ಕೊಟ್ಟು ನಾನೇ ದುಡ್ಡು ಮಾಡಬಹುದಲ್ಲ ಈ ರೀತಿ ಒಂದು ಕಾನ್ಸೆಪ್ಟ್ ವೆಬ್ 3.0 ಅನ್ನೋದು ಇಲ್ಲಿ ಸೆಂಟ್ರಲೈಸ್ಡ್ ಸರ್ವರ್ ಅನ್ನೋದು ಬರಲ್ಲ ಸೋ ನಾವು ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಗೆ ಹೋಗೋಕ್ಕಿಂತ ಮುಂಚೆ ನಾನು ನಮ್ಮ ಚಾನೆಲ್ ಅಲ್ಲಿ ಬಿಟ್ಕಾಯಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನ ನೋಡಿ ಅದರಲ್ಲಿ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ನ ಮೂಲಕ ಏನಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆಯಿತು ಏನಕ್ಕೆ 2008 ರಲ್ಲಿ ದಿ ಗ್ರೇಟ್ ರಿಸೆಷನ್ ಅನ್ನೋದು ಬಂತು ಅಂತ ಹೇಳಿರ್ತೀನಿ ಸೋ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ನಲ್ಲಿ ಇದ್ದಂತಹ ಫಾಲ್ಟ್ ನಿಂದ ಈ ಅತಿ ಶ್ರೀಮಂತ ವ್ಯಕ್ತಿಗಳು ಇರ್ತಾರಲ್ಲ ಪ್ರಪಂಚದಲ್ಲಿ ಕ್ರಿಪ್ಟೋ ಕರೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದ್ರು ಈ ಕ್ರಿಪ್ಟೋ ಕರೆನ್ಸಿ ಅನ್ನೋ ಕಾನ್ಸೆಪ್ಟ್ ಡಿಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ತರ ಅಂದ್ರೆ ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗುವಂತದ್ದು ಇಲ್ಲಿ ಬ್ಯಾಂಕ್ ಅನ್ನೋದೇ ಬರಲ್ಲ ಉದಾಹರಣೆಗೆ ನಾನು ಇನ್ನೊಬ್ಬನಿಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತಂದ್ರೆ ಬ್ಯಾಂಕ್ ತರ ಒಬ್ಬ ಥರ್ಡ್ ಪಾರ್ಟಿ ಇದ್ದಾನೆ ಅವನು ಅಪ್ರೂವ್ ಮಾಡಿದ್ರೆ ಮಾತ್ರ ನನ್ನ ಆ ಟ್ರಾನ್ಸಾಕ್ಷನ್ ನ ಕಂಪ್ಲೀಟ್ ಮಾಡಕ್ ಸಾಧ್ಯ ಸೋ ಇಲ್ಲಿ ಒಂದು ಡಿಪೆಂಡೆನ್ಸಿ ಇದೆ ಬ್ಯಾಂಕ್ ಅನ್ನೋನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಈ ಸಿಸ್ಟಮ್ ನ ಇದು ಒಂದು ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ ಡಿಸೆಂಟ್ರಲೈಸ್ಡ್ ಅಲ್ಲಿ ಬ್ಯಾಂಕ್ ಅನ್ನೋದೇ ಇರಲ್ಲ ನಾನು 1 to 1 ಟ್ರಾನ್ಸಾಕ್ಷನ್ ಮಾಡಬಹುದು ಸೋ ನನ್ನ ಕಂಟ್ರೋಲ್ ಅಲ್ಲೇ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ಅಲ್ಲಿ ಇರುವಂತಹ ಒಂದೊಂದು ಯೂಸರ್ಸ್ ಇದಾರಲ್ಲ ಎಲ್ಲರೂ ಭಾಗಿಯಾಗಿರ್ತಾರೆ ಸೋ ಈ ಏನಾಗುತ್ತೆ ಟ್ರಾನ್ಸಾಕ್ಷನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂಡ್ ಇಲ್ಲಿ ಬ್ಯಾಂಕಿಂಗ್ ಅನ್ನೋದು ಇರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಓನರ್ಶಿಪ್ಪೇ ನಮ್ಮ ಕಂಟ್ರೋಲ್ ಅಲ್ಲೇ ಫುಲ್ ಇರುತ್ತೆ ಈ ನೆಟ್ವರ್ಕ್ ಅಲ್ಲಿ ಅದೇ ರೀತಿ ಈಗಿರುವಂತಹ ಸೆಂಟ್ರಲೈಸ್ಡ್ ಸರ್ವರ್ ವೆಬ್ 2.0 ನಲ್ಲಿರುವಂತಹ ಸೆಂಟ್ರಲೈಸ್ಡ್ ಟೆಕ್ನಾಲಜಿಯಿಂದ ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ಇನ್ನೊಂದು ಥರ್ಡ್ ಪಾರ್ಟಿ ಕಂಟ್ರೋಲ್ ಮಾಡ್ತಾ ಇದೆ ನಾವು ಒಂದು ಇನ್ಫಾರ್ಮೇಷನ್ನ ಕೊಟ್ಟು ಅವರು ಆ ಇನ್ಫಾರ್ಮೇಷನ್ನ ಇನ್ನೊಂದು ಕಡೆ ಕೊಟ್ಟು ದುಡ್ಡು ಮಾಡ್ತಾ ಇದ್ದಾರಲ್ಲ ಬಟ್ ಈಗ ಏನಾಗುತ್ತೆ ಡಿಪೆಂಡೆನ್ಸಿ ಅವ್ರ ಮೇಲೆ ಕ್ರಿಯೇಟ್ ಆಗುತ್ತೆ ಸೊ ನಾವು ಕಂಪ್ಲೀಟ್ಲಿ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅಥವಾ ಭಾಗಿಯಾಗಬೇಕಾದ್ರೂ ಅವ್ರು ಅಪ್ರೂವ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ ಈ 3.0ನಲ್ಲಿರುವಂತಹ ಅದನ್ನ ಅಪ್ಲಿಫ್ಟ್ ಅಂತ ಹೇಳ್ತೀರಾ ಅಥವಾ ಇಶ್ಯೂ ಹೆಂಗ್ ಬೇಕಾದ್ರೆ ಹೇಳ್ಬೋದು ಇದರಲ್ಲಿ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ಸು ಇದೆ ಬಟ್ ಇದರಲ್ಲಿ ಏನು ಅಂದರೆ ಸೆಂಟ್ರಲೈಸೇಷನ್ ಸೆಂಟ್ರಲೈಸ್ ಸರ್ವರ್ಸ್ ಅಂತಿರಲ್ಲ ಬದಲಿಗೆ ಡಿಸೆಂಟ್ರಲೈಸೇಷನ್ ಅನ್ನೋದೇ ಇದರ ಒಂದು ಮೇಜರ್ ಕೋರ್ ಕಾನ್ಸೆಪ್ಟ್ ಇದರಲ್ಲೂ ಬ್ಲಾಕ್ ಚೈನ್ ಬರುತ್ತೆ ಬ್ಲಾಕ್ ಚೈನ್ ಇಟ್ಕೊಂಡೆ ಕಂಟ್ರೋಲ್ ಮಾಡೋದು ಈ ಬ್ಲಾಕ್ ಚೈನ್ ಇಥೀರಿಯಂ ಅನ್ನೋ ಒಂದು ಬ್ಲಾಕ್ ಚೈನಲ್ಲಿ ಡಾವ್ ಸೋರ್ಸ್ ಕೋಡ್ ಅಂತ ಹೇಳ್ತಾರೆ ಡಾವ್ ಅಂದರೆ ಡಿಸೆಂಟ್ರಲೈಸ್ಡ್ ಆಟೋನಮಸ್ ಆರ್ಗನೈಸೇಷನ್ ಡಾವ್ ಸೋರ್ಸ್ ಕೋಡ್ ಇದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುತ್ತೆ ಸೊ ಡಾವ್ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಡೀಪ್ ಆಗಿರುವಂಥ ಕಾನ್ಸೆಪ್ಟು ಬಟ್ ನಾನು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಸೊ ಡಾವ್ ಅಂದರೆ ಇವಾಗ ಒಂದು ವೆಂಡಿಂಗ್ ಮಿಷಿನ್ ಇದೆ ಅಂದ್ಕೊಳ್ಳಿ ವೆಂಡಿಂಗ್ ಮಿಷಿನ್ ಅಂದರೆ ನಾವು ಏರ್ಪೋರ್ಟಲ್ಲಿ ನೋಡ್ಬೋದು ಅಥವಾ ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು ಆ ವೆಂಡಿಂಗ್ ಮಿಷಿನಲ್ಲಿ ನಾವು ದುಡ್ಡನ್ನ ಇನ್ಸರ್ಟ್ ಮಾಡಿ ನಮಗೆ ಬೇಕಾಗಿರೋದನ್ನ ತೊಗೋಬೋದು ಆಟೋಮೆಟಿಕ್ಕಾಗಿ ಬರುತ್ತೆ ಆಚೆ ಫಾರ್ ಎಕ್ಸಾಂಪಲ್ ಅದರಲ್ಲಿ ಕೊಕೊಕೋಲಾ ಆಯಿತು ಅಂದ್ಕೊಳ್ಳಿ ನಾವು ಅದೇನೋ ಒಂದು ₹20 ಇದ್ದರೆ ₹20 ಹಾಕಿ ಕೊಕೊಕೋಲಾ ಬರುತ್ತೆ ಅಥವಾ ಲೇಸ್ ಚಿಪ್ಸ್ ಪ್ಯಾಕೆಟ್ ಬೇಕು ಅಂದರೆ ಚಿಪ್ಸ್ ಪ್ಯಾಕೆಟ್ ಬರುತ್ತೆ ವಾಟರ್ ಬಾಟಲ್ ಬೇಕು ಅಂದರೆ ವಾಟರ್ ಬಾಟಲ್ ಬರುತ್ತೆ ಇದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಬಟ್ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಹ್ಯೂಮನ್ ಬ್ರೈನ್ ಬೇಕಲ್ವಾ ಒಂದು ವೇಳೆ ಕೊಕೊಕೋಲಾ ಬಾಟಲ್ ಸ್ಟಾಕ್ ಕಮ್ಮಿ ಆಯಿತು ಅಂದ್ಕೊಳ್ಳಿ ಅವನು ಆರ್ಡರ್ ಕೊಟ್ಟು ಈ ಸ್ಟಾಕನ್ನು ತುಂಬಿಸ್ಬೇಕು ನೀರು ಕಮ್ಮಿ ಆಯಿತು ಅಂದ್ಕೊಳ್ಳಿ ವಾಟರ್ ಬಾಟಲ್ ಕಮ್ಮಿ ಆಯಿತು ಅಂದ್ಕೊಳ್ಳಿ ಅದನ್ನು ನೋಡಿ ಅವನು ಒಂದು ಆರ್ಡರ್ ಕೊಟ್ಟು ಮತ್ತೆ ಸ್ಟಾಕನ್ನು ತುಂಬಿಸ್ಬೇಕು ಸೊ ಇದೆಲ್ಲ ಮ್ಯಾನ್ಯಲ್ ಆಗಿ ಮಾಡ್ತಾನೆ ಒಂದು ವೇಳೆ ಈ ಎಂಟೈರ್ ಇವಾಗ ನಾನು ಏನು ಹೇಳಿದೆ ಇದೆಲ್ಲ ಆಟೋಮೆಟಿಕ್ ಆಗಿದ್ರೆ ಹೇಗಿರುತ್ತೆ ಒಂದು ಸೋರ್ಸ್ ಕೋಡ್ ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಒಂದು ಪ್ರೋಗ್ರಾಮ್ ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಸ್ಟಾಕ್ನ ಮಾನಿಟರ್ ಮಾಡೋದ್ರಿಂದ ಆರ್ಡರ್ ಕೊಡೋದ್ರಿಂದ ಆಟೋಮೆಟಿಕ್ಕಾಗಿ ಬಂದು ಫಿಲ್ ಆಗೋದ್ರಿಂದ ಎಲ್ಲ ಒಂದು ಸೋರ್ಸ್ ಕೋಡ್ ಕಂಟ್ರೋಲ್ ಮಾಡಿದ್ರೆ ಅದೇ ಡಾವ್ ಸೋರ್ಸ್ ಕೋಡ್ ಅಂತ ಹೇಳೋದು ಈ ಡಾವ್ ಸೋರ್ಸ್ ಕೋಡ್ ಅನ್ನೋದು ಈ ವೆಬ್ 3.0ನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ತಾರೆ ಈ ಡಾವ್ ಅನ್ನೋದು ಒಂದು ಆರ್ಗನೈಸೇಷನ್ ಅಂದ್ಕೊಳ್ಳಿ ಆ ಆರ್ಗನೈಸೇಷನಲ್ಲಿ ಎಲ್ಲರೂ ಭಾಗಿಯಾಗ್ಬೋದು ಅದೊಂದು ಓಪನ್ ಸೋರ್ಸ್ ಕೋಡ್ ಒನ್ಸ್ ಆ ಸೋರ್ಸ್ ಕೋಡ್ ರಿಲೀಸ್ ಆದರೆ ಅದನ್ನ ಸುಮ್ಮನೆ ನಾವು ಎಡಿಟ್ ಮಾಡೋಕ್ಕಾಗಲ್ಲ ಬಟ್ ನಾವು ಅದನ್ನು ಅಪ್ಡೇಟ್ ಮಾಡಬೇಕು ಆದರೆ ನಮಗೆ ಆದಂತಹ ಒಂದು ಕಂಟ್ರೋಲ್ ಬೇಕು ನಮಗೆ ಆದಂತಹ ಒಂದು ಪವರ್ ಬೇಕು ಆ ಪವರ್ ಆ ನೆಟ್ವರ್ಕಿಂಗಲ್ಲಿರೋರು ವೋಟಿಂಗ್ ಮೂಲಕ ನಮಗೆ ಕೊಡ್ಬೋದು ಇಲ್ಲ ಅಂದರೆ ನಾವು ಅತಿ ಹೆಚ್ಚು ಕ್ರಿಪ್ಟೋ ಟೋಕನ್ಸ್ ನಮ್ಮ ಹತ್ರ ಇದ್ದರೆ ನಾವು ಪವರ್ ತೊಗೋಬೋದು ಈ ರೀತಿ ನಾನಾಗಿರ್ಬೋದು, ನೀವಾಗಿರ್ಬೋದು, ಈ ನೆಟ್ವರ್ಕಿಂಗಲ್ಲಿ ಸ್ವತಃ ಹಾಗೆ ಇರ್ತೀವಿ. ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಸೆಂಟ್ರಲೈಸ್ಡ್ ಸರ್ವರ್ಸ್ ಇರಲ್ಲ, ಬದಲಿಗೆ ನಾವೇ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ. ಇದೇ ಈ ವೆಬ್ 3.0ನ ಒಂದು ಕಾನ್ಸೆಪ್ಟ್. ಇದ್ರ ಸುತ್ತಲೂ ಸುಮಾರು ಕಾನ್ಸ್ಪಿರಸೀಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಫೇಸ್ಬುಕ್ ಅನ್ನೋದು ಒಂದು ಪೇರೆಂಟ್ ಕಂಪನಿ ಅಲ್ವಾ. ಫೇಸ್ಬುಕ್ ಕೆಳಗಡೆ ವಾಟ್ಸಾಪ್ ಬರುತ್ತೆ, ಇನ್ಸ್ಟಾಗ್ರಾಮ್, ಆಕ್ಯುಲಸ್ ಎಲ್ಲ ಬರುತ್ತೆ. ಈ ಫೇಸ್ಬುಕ್ ಅನ್ನೋ ಹೆಸರನ್ನು ಮೆಟಾ ಅಂತ ಇತ್ತೀಚೆಗೆ ಅವರು ಚೇಂಜ್ ಮಾಡಿಕೊಂಡ್ರು. ಈ ಮೆಟಾ ಅನ್ನೋದು ವೆಬ್ 3.0ಗೆ ಅವ್ರು ಎಂಟರ್ ಆಗೋಕ್ಕೆ ಇಡುವಂತಹ ಮೊದಲ ಹೆಜ್ಜೆ ಅಂತ ಹೇಳ್ತಾರೆ. ಇವಾಗ ಹೇಗೆ ಫೇಸ್ಬುಕ್ ಅನ್ನೋದು ವೆಬ್ 2.0ನಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಆಗಿತ್ತು, ಅದೇ ರೀತಿ ವೆಬ್ 3.0ನಲ್ಲಿ ಮೆಟಾ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ನಾವು ಅದರಲ್ಲಿ ನಮ್ಮ ಯೂಸರ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ ಯೂಸರ್ ಪ್ರೊಫೈಲ್ ಸ್ವತಃ ನಾವು ನಮ್ಮ ಪ್ರೈವೇಟ್ ಐಡೆಂಟಿಟಿ ಕೊಡುವಂಥ ಅವಶ್ಯಕತೆ ಇಲ್ಲ. ನಾವು ಹೇಗೆ ಬೇಕಾದ್ರೆ ನಮಗೆ ಒಂದು ಐಡೆಂಟಿಟಿ ಕೊಡ್ಬೋದು. ಒಂದು ವರ್ಚುವಲ್ ಪ್ರಪಂಚ ಅಂದ್ಕೊಳ್ಳಿ, ನಮಗೆ ಆದಂಥ ಒಂದು ಐಡೆಂಟಿಟಿ. ಇವಾಗ ಉದಾಹರಣೆಗೆ ಹೇಳಬೇಕು ಅಂದರೆ, ನನ್ನ ಹೆಸರು ನಾನು ಕಿಂಗ್ ಅಂತ ಹಾಕೋಬೋದು, ಟೈಗರ್ ಅಂತ ಇಟ್ಕೋಬೋದು. ನನಗೆ ಆದಂಥ ಒಂದು ವರ್ಚುವಲ್ ಐಡೆಂಟಿಟಿ ನಾನಲ್ಲಿ ಇಟ್ಕೋಬೋದು. ಆ ವರ್ಚುವಲ್ ಐಡೆಂಟಿಟಿ ಮೂಲಕ ನಾನು ಆ ವೆಬ್ 3.0 ನೆಟ್ವರ್ಕಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದೇ ಇದರ ಒಂದು ಸ್ಪೆಷಲ್ ಆಗಿ ಹೇಳುವಂಥ ವಿಷಯ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಈ ವೆಬ್ 3.0ನಲ್ಲಿ ಉದಾಹರಣೆಗೆ ನಮಗೊಂದು ಯೂಸರ್ ಪ್ರೊಫೈಲ್ ಇದೆ ಅಂದ್ಕೊಳ್ಳಿ, ನಾವೊಂದು ಗೇಮ್ ಆಡ್ತೀವಿ. ಒಂದು ಗೇಮಲ್ಲಿ ತುಂಬ ಚಿಕ್ಕ ಗೇಮ್, ಅದು ತುಂಬ ಕಾಂಪ್ಲಿಕೇಟೆಡ್ ಗೇಮ್ ಅಲ್ಲ, ತುಂಬ ಚಿಕ್ಕ ಗೇಮ್ ಅಂದ್ಕೊಳ್ಳಿ. ಆ ಗೇಮಲ್ಲಿ ನಾವು ಒಂದು ವೇಳೆ ಗೆದ್ದರೆ ಅಥವಾ ಲೆವೆಲ್ ಕ್ರಾಸ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ಆ ದುಡ್ಡನ್ನು ನಾವು ಅದೊಂದು ಕ್ರಿಪ್ಟೋ ಕರೆನ್ಸಿ ಮೂಲಕ ಆ ದುಡ್ಡು ಬರ್ಬೋದು. ಆ ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋ ಟೋಕನ್ಸ್ನ ಇಟ್ಕೊಂಡು ನಾವು ಆ ಪ್ಲ್ಯಾಟ್ಫಾರ್ಮಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ಅನ್ನೋದೇ ಹೇಳ್ತಾರೆ. ಸೊ ಅಲ್ಲಿಗೆ ವೆಬ್ 3.0 ಅನ್ನೋದು ಪಾಸಿಟಿವಾ ನೆಗೆಟಿವಾ ಅನ್ನೋದು ಇದು ತುಂಬ ಅರ್ಲಿ ಡೇಸ್. ನಾನು ಇದ್ರ ಬಗ್ಗೆ ಇರುವಂತಹ ಕಾನ್ಸ್ಪಿರಸೀಸು ಹೇಳ್ತೀನಿ. ಅದೇನು ಅಂತಂದರೆ, ಈ ಪ್ರಪಂಚದಲ್ಲಿರುವಂತಹ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಎಲ್ಲರೂ ಕ್ರಿಪ್ಟೋ ಕರೆನ್ಸಿ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು, ಅವ್ರನ್ನ ಒತ್ತಾಯ ಮಾಡೋಕ್ಕೋಸ್ಕರ ವೆಬ್ 3.0 ಅನ್ನೋದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದು ತುಂಬ ಅರ್ಲಿ ಡೇಸ್. ಇದು ಸತ್ಯ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು. ಬಟ್ ವೆಬ್ 3.0 ಬಗ್ಗೆ ನಾವು ಅತಿ ಹೆಚ್ಚು ರಿಸರ್ಚ್ ಮಾಡಿದ ಮೇಲೆ ಮಾತ್ರ ನಾವು ಅದರಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದಾಗಲಿ, ಅದರಲ್ಲಿ ನಾವು ಸ್ವತಃ ಭಾಗಿಯಾಗೋದಾಗಲಿ ಮಾಡೋವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ವೆಬ್ 3.0 ಬಗ್ಗೆ ಬಂದರೆ ಖಂಡಿತ ಅದ್ರ ಬಗ್ಗೆ ವಿಡಿಯೋ ನಮ್ಮ ಚಾನಲ್ ಬರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಯಿಂದ ನನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.